ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಅಂಡ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಧಮಾಕಾ ಆಫರ್ನ ತಗೊಂಬಂದಿದ್ದೀನಿ. ಅಂಡ್ ಈ ಒಂದು ಆಫರ್ ಏನು ಬರ್ತಾ ಇದೆ, ಅದು ಬರ್ತಾ ಇದೆ ಹೂಬಿ ಗ್ಲೋಬಲ್ ಎಕ್ಸ್ಚೇಂಜ್ ಕಡೆಯಿಂದ ಬರ್ತಾ ಇದೆ. ಯಾವ ರೀತಿ ಆಫರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂಡ್ ಯಾವ ರೀತಿ ಅರ್ನಿಂಗ್ನ ಮಾಡಬೇಕು ವಿತ್ ಅನ್ಲಿಮಿಟೆಡ್ ಟ್ರಿಕ್ನೊಂದಿಗೆ ನಿಮಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ವಿಡಿಯೋ ಇಷ್ಟ ಅಂದರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಿಮಗೆ ಇಷ್ಟ ಆದರೆ ಟೆಲಿಗ್ರಾಮ್ ಚಾನಲ್ನ ಕೂಡ ಜಾಯಿನ್ ಮಾಡ್ಕೊಬೋದು. ಆ್ಯಂಡ್ ಇವತ್ತಿನ ಆಫರ್ ಏನಿದೆ, ಇದರಲ್ಲಿ ಯಾವುದೇ ರೀತಿ ಅಂತ ನಿಮಗೆ ಇನ್ವೆಸ್ಟ್ಮೆಂಟ್, ಯಾವುದೇ ರೀತಿ ಅಂತ ಡೆಪಾಸಿಟ್, ಯಾವುದೇ ರೀತಿ ಅಂತ ಟ್ರೇಡಿಂಗ್ ಅದು ಇದು ಏನು ಕೂಡ ಬೇಕಾಗಿಲ್ಲ. ಸಿಂಪಲ್ ಆಗಿರೋ ಆಫರ್. ಬಟ್ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ ಅಂದರೆ ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗಿಲ್ಲ ಅಂದರೆ ನೀವು ಇಲ್ಲಿಂದ ಅರ್ನಿಂಗ್ ಮಾಡೋದು ಸಾಧ್ಯ ಇಲ್ಲ. ಸೊ ಎಸ್, ಬನ್ನಿ ಒಂದು ಇವತ್ತಿನ ಆಫರ್ ಕಡೆಗೆ. ಫಸ್ಟ್ ಆಫ್ ಆಲ್ ನಿಮಗೆ ನಾನು ಸ್ವಲ್ಪ ಇಲ್ಲಿಂದ ಅರ್ನಿಂಗ್ ಪ್ರೂಫ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಜನ ಕೇಳ್ತಾರೆ ಅರ್ನಿಂಗ್ ಪ್ರೂಫ್ ತೋರಿಸಿ, ಅರ್ನಿಂಗ್ ಪ್ರೂಫ್ ತೋರಿಸಿ ಅನ್ನೋದು. ಎನಿವೇಸ್, ನಾನೇನು ಮಾಡ್ತೀನಿ, ಹೂಬಿ ಗ್ಲೋಬಲ್ನಲ್ಲಿಂದ ಓಪನ್ ಮಾಡಿದ್ದೀನಿ. ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದರೆ, ನೀವು ಆಲ್ರೆಡಿ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಏನ್ಬೋದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೋದು. ಆ್ಯಂಡ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಅದಾಗಿದ ನಂತರ ಅಪ್ಲಿಕೇಶನ್ ಏನು ಮಾಡ್ಕೊಬೋದು, ಇನ್ಸ್ಟಾಲ್ ಮಾಡ್ಕೊಬೋದು, ತುಂಬಾ ಈಸಿ ಆಗಿರುತ್ತೆ. ಇಲ್ಲಿಂದ ನಾನು ನಿಮಗೆ ಬಂದರೆ, ಇಲ್ಲಿಂದ ನಾನು ಏನು ಮಾಡ್ತೀನಿ, ಇದಕ್ಕೆ ಬರ್ತೀನಿ ಆ್ಯಂಡ್ ಮೈ ರಿವಾರ್ಡ್ಸ್ಗೆ ಬರ್ತೀನಿ. ಮೈ ರಿವಾರ್ಡ್ಸ್ಗೆ ಬಂದರೆ ನಿಮಗೆ ನಾನು ಇಲ್ಲಿಂದ ಒಂದು ಅರ್ನಿಂಗ್ನ ತೋರಿಸ್ತೀನಿ ಮೇಲ್ಗಡೆ, ಇಲ್ಲಿಂದ ಕಾಣಿಸ್ತಿರ್ಬೋದು. ಸ್ವಲ್ಪ ವೇಟ್ ಮಾಡಿ, ಇಲ್ಲಿಂದ ಲೋಡಿಂಗ್ ಆಗೋದೇನಾಗುತ್ತೆ, ಟೈಮ್ ಬಿಡುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು $2.6 ನಾನು ಏನು ಮಾಡಿದ್ದೀನಿ, ಅರ್ನಿಂಗ್ನ ಮಾಡಿದ್ದೀನಿ. ಇದೇ ರೀತಿ ನೀವು ಕೂಡ ಅರ್ನಿಂಗ್ನ ಮಾಡ್ಬೋದು ವಿತ್ ಅನ್ಲಿಮಿಟೆಡ್ ಟ್ರಿಕ್. ಅದಕ್ಕೋಸ್ಕರ ಏನು ಮಾಡಿ, ಫಸ್ಟ್ ಆಫ್ ಆಲ್ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ಮೇನ್ ಆಗಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ, ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇಲ್ಲ ಅಂದರೆ, ನಿಮ್ಮ ಹತ್ರ ಅಕೌಂಟ್ ಆಲ್ರೆಡಿ ಇದೆ ಅಂದರೆ ಅಪ್ಲಿಕೇಶನ್ ಇದೆ ಅಂದರೆ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಇಲ್ಲಿಗೆ ಬನ್ನಿ. ನಿಮ್ಮ ಅಕೌಂಟ್ ಮೇನ್ ಅಕೌಂಟ್ ಅಂದರೆ ಒಂದೇ ಅಕೌಂಟ್ ನೀವು ಫಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಅಕೌಂಟ್ KYC ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಏನು ಅರ್ನಿಂಗ್ ಮಾಡ್ತೀರಾ, ಆ ಅರ್ನಿಂಗ್ನ ವಿಡ್ರಾಲ್ ಮಾಡ್ಬೇಕಂದ್ರೆ KYC ಕಂಪಲ್ಸರಿ ಬೇಕೇ ಬೇಕು, ಇಲ್ಲಾಂದ್ರೆ ನೀವು ವಿಡ್ರಾಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅನ್ಲಿಮಿಟೆಡ್ ಟ್ರಿಕ್ನಲ್ಲಿ ಏನು ಅಕೌಂಟ್ನ ಕ್ರಿಯೇಟ್ ಮಾಡ್ತೀರಾ ಅಂದರೆ ಫೇಕ್ ಅಕೌಂಟ್ಸ್, ಅದರಲ್ಲಿ ಯಾವುದೇ ರೀತಿ ಅಂತ ನಿಮಗೆ KYC ಬೇಕಾಗಿಲ್ಲ. ನಿಮ್ಮ ಮೈನ್ ಅಕೌಂಟ್ನಲ್ಲಿ ಮಾತ್ರ KYC ಬೇಕಾಗಿರೋದು, ಫೇಕ್ ಅಕೌಂಟ್ಸ್ನಲ್ಲಿ ಯಾವುದೇ ರೀತಿ ಅಂತ KYC ಬೇಕಾಗಿಲ್ಲ. ಇವಾಗ ನೀವು ಮಾಡಬೇಕಾದ್ರೇನು, ಇಲ್ಲಿಂದ ನಿಮಗೆ ಕಾಣಿಸ್ತಿರ್ಬೋದು ನಿಮಗೊಂದು ಆಪ್ಷನ್ ನೋಡಿಸ್ತಾ ಸಿಗುತ್ತೆ, ಇಲ್ಲಿಂದ ರೆಫರಲ್ಸ್ ಅನ್ನೋದು. ರೆಫರಲ್ಸ್ ಮೇಲೆ ಕ್ಲಿಕ್ ಮಾಡಿ, ರೆಫರಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ಒಂದು ಪೇಜ್ ಏನಾಗುತ್ತೆ ಓಪನ್ ಆಗುತ್ತೆ, ರೆಫರ್ ಪೇಜ್ ಏನಾಗುತ್ತೆ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲ ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸ್ಬೋದು ನಿಮಗೆ ರೆಫರ್ ಫ್ರೆಂಡ್ಸ್ ಟು ಎಂಜಾಯ್ 30% ಲೈಫ್ ಟೈಮ್ ಕಮಿಷನ್ ಅದು ಇದು ಅನ್ನೋದು. ಅದ್ರ ಬಗ್ಗೆ ನಾವು ಟೆನ್ಷನ್ ತಗೊಳ್ಳಲ್ಲ. ಇಲ್ಲಿಂದ ಕಾಣಿಸ್ಬೋದು ಕ್ಲೈಮ್ ಮಿಸ್ಟರಿ ಬಾಕ್ಸಸ್ ವರ್ತ್ ಅಪ್ ಟು $1500 ಅಂದರೆ $1500 ವರೆಗಿನ ನಿಮಗೆ ಮಿಸ್ಟರಿ ಬಾಕ್ಸ್ ಸಿಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನೀವು ಮಾಡಬೇಕಾದ್ರೇನು, ಈ ಒಂದು ರೆಫರಲ್ ಕೋಡ್ ಏನಿದೆ, ಈ ರೆಫರಲ್ ಕೋಡ್ನ ಇಲ್ಲಿಂದ ಸಿಂಪಲ್ ಆಗಿ ಕಾಪಿ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿಂದ ಕಾಣಿಸ್ತಿರ್ಬೋದು ರೆಫರಲ್ ಕೋಡ್, ಈ ರೆಫರಲ್ ಕೋಡ್ನ ನಾನು ಏನು ಮಾಡ್ತೀನಿ, ಇಲ್ಲಿಂದ ಕಾಪಿ ಮಾಡ್ಕೊಂತೀನಿ. ಅದಾಗಿದ್ದ ನಂತರ ನೀವು ಇಲ್ಲಿಂದ ಏನ್ಬಿಡೋದು, ನಿಮ್ಮ ಪ್ಯಾರಲಲ್ ಸ್ಪೇಸ್ ಇರ್ಬೋದು, ಇಲ್ಲಾಂದ್ರೆ ಡೂ ಮಲ್ಟಿಪಲ್ ಇರ್ಬೋದು, ಇದನ್ನ ಟ್ರೈ ಮಾಡಬಹುದು. ಬಟ್ ನಾನು ಆಲ್ರೆಡಿ ಟ್ರೈ ಮಾಡಿದೆ, ಅದರಲ್ಲಿ IP ಡಿಟೆಕ್ಟ್ ಆಗುತ್ತೆ. IP ಡಿಟೆಕ್ಟ್ ಆಯಿತು ಅಂದರೆ ನಿಮಗೆ ಇಲ್ಲಿಂದ ನಿಮ್ಮ ರಿವಾರ್ಡ್ ಏನಿದೆ ಅದು ಸಿಗಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಇಲ್ಲಿಂದ ಬೆಸ್ಟ್ ಆಗಿರೋಂಥ ಮೆಥಡ್ನ ಶೇರ್ ಮಾಡ್ತೀನಿ. ಅದೇನು ಅಂದರೆ ಐಲ್ಯಾಂಡ್ ಅಪ್ಲಿಕೇಶನ್. ಐಲ್ಯಾಂಡ್ ಅಪ್ಲಿಕೇಶನ್ ಬಗ್ಗೆ ನಾನು ಆಲ್ಮೋಸ್ಟ್ ತುಂಬ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡಿ. ಅದಾಗಂದರೆ ನಿಮ್ಮ ಮೇನ್ ಅಕೌಂಟ್ ಅಂದರೆ ಮೇನ್ ಡಿವೈಸ್ನಲ್ಲಿ ಏನಿದೆ ಈ ಒಂದು ಹೂಬಿ ಏನಿದೆ ಇದನ್ನ ಏನು ಮಾಡ್ಕೊಳ್ಳಿ, ಸಾರಿ ಇಲ್ಲಿಂದ ನಾನು ಓಪನ್ ಮಾಡಿದೆ, ಓಪನ್ ಮಾಡೋದಲ್ಲ. ಇಲ್ಲಿಂದ ಏನು ಮಾಡ್ಕೊಳ್ಳಿ, ಈ ಒಂದು ಇದನ್ನ ಇಲ್ಲಿಂದ ಕ್ಲೋನ್ ಮೇಲೆ ಕ್ಲಿಕ್ ಮಾಡಿ ವಯಾ ಪ್ಲೇ ಸ್ಟೋರ್ ಇದೆ, ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಐಲ್ಯಾಂಡಲ್ಲಿ ಏನು ಮಾಡ್ತೀನಿ ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಂತೀನಿ. ಕಾಣಿಸ್ತಿರ್ಬೋದು ಇದು ತೆಗೆದು ಅನ್ಬೋದು, ಇದನ್ನು ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಇಲ್ಲಿಂದ ಕಾಣಿಸ್ತಿರ್ಬೋದು ನಮ್ದಿನಾಯಿತು ಹೂಬಿ, ಇಲ್ಲಿಂದ ಇದರಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ಬಗ್ಸೋದಕ್ಕೆ ಇಲ್ಲಿಂದ ಪೆಂಡಿಂಗ್ನಲ್ಲಿ ಇದೆ. ಓಕೆ, ಇವಾಗ ಇನ್ಸ್ಟಾಲೇಷನ್ ಏನಿತ್ತು ಕಂಪ್ಲೀಟ್ ಆಯಿತು. ಓಕೆ, ನಾನೇನು ಮಾಡ್ತಿದ್ದೀರಾ, ಕಟ್ ಮಾಡ್ತೀನಿ. ಏನಿದೆ ಕಾಣಿಸ್ತಿರ್ಬೋದು ಅಂದರೆ ಹೂಬಿ ಏನಾಗಿದೆ ಬಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಹೂಬಿ ಅಪ್ಲಿಕೇಶನ್ನ ಐಲ್ಯಾಂಡ್ ಒಳಗಿಂದ ಲಾಂಚ್ ಮಾಡೋಣ. ಆ್ಯಂಡ್ ದೆನ್ ನಮಗೆ ಇಲ್ಲಿಂದ ರಿಜಿಸ್ಟರ್ ಆಪ್ಷನ್ನ ಕೊಡುತ್ತೆ. ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ಅಂತ ನಿಮ್ಮ ಹತ್ರದಿಂದ ಕೇಳ್ತದೆ ಇಮೇಲ್ ಅಡ್ರೆಸ್. ಇಮೇಲ್ ಅಡ್ರೆಸ್ಗೆ ನೀವೇನು ಮಾಡ್ಬೋದು, ಸೊ ಇಮೇಲ್ ಅಡ್ರೆಸ್ಗೆ ಏನು ಮಾಡಿ, ಗೂಗಲ್ಗೆ ಬನ್ನಿ. ಗೂಗಲ್ಗೆ ಬಂದ ಅಂದರೆ ಇಲ್ಲಿಂದ ಸರ್ಚ್ ಮಾಡಿ, ಇಲ್ಲಿಂದ ಟೆಂಪ್ ಮೇಲ್ ಇಲ್ಲಿಂದ ಕಾಣಿಸ್ಬೋದು. ಟೆಂಪ್ ಮೇಲ್ನ ಸರ್ಚ್ ಮಾಡಿ, ಟೆಂಪ್ ಮೇಲೆ ಸರ್ಚ್ ಮಾಡಿ ಅಂದರೆ ಫೇಕ್ ಅಕೌಂಟ್ ಹೇಳ್ತಾ ಇದ್ದೀನಿ. ಮೇನ್ ಅಕೌಂಟ್ನ ಟೆಂಪ್ ಮೇಲಲ್ಲಿ ಮಾಡಬೇಡಿ, ಜಿಮೇಲ್ನಲ್ಲೇ ಮಾಡಿ. ಯಾಕಂದರೆ ನಿಮಗೆ ಅದು ಪರ್ಮನೆಂಟ್ ಆಗಿ ಯೂಸ್ ಆಗುತ್ತೆ, ನೀವು ಅದರಿಂದನೇ ವಿಡ್ರಾಲ್ ಕೂಡ ಮಾಡೋಕ್ಕಾಗೋದು. ಇಲ್ಲಾಂದರೆ ನೀವು ಇಲ್ಲಿಂದ ವಿಡ್ರಾಲ್ ಅದು ಇದು ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಟೆಂಪ್ ಮೇಲೆ ಯೂಸ್ ಮಾಡ್ಕೊಂಡು ಮೇನ್ ಅಕೌಂಟ್ನ ಕ್ರಿಯೇಟ್ ಮಾಡ್ತೀರಾ ಅಂದರೆ ಅನ್ಲಿಮಿಟೆಡ್ ಟ್ರಿಕ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿಂದ ನೀವು ಏನು ಮಾಡ್ಕೊಳ್ಳಿ, ಟೆಂಪ್ ಮೇಲಿಗೆ ಬನ್ನಿ. ಟೆಂಪ್ ಮೇಲಿಗೆ ಬಂದಂದರೆ ಇಲ್ಲಿಂದ ನಿಮಗೆ ಟೆಂಪರರಿ ಇಮೇಲ್ಸ್ ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿಂದ ಟೆಂಪರರಿ ಇಮೇಲ್ಸ್ ಏನು ಸಿಕ್ಕಿದೆ, ಈ ಒಂದು ಇಮೇಲ್ನ ಕಾಪಿ ಮಾಡ್ಕೊಳ್ಳಿ. ನಾನು ಏನು ಮಾಡ್ತೀನಿ ಅಂದರೆ ಜಸ್ಟ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾಕಂದರೆ ಒಂದ್ಸಲ ನಿಮಗೆ ಏನಾಗುತ್ತೆ, ರಿಪೀಟೆಡ್ ಇಮೇಲ್ ಸಿಗುತ್ತೆ ಅಂದರೆ ಒಂದ್ಸಲ ಏನು ತಗೊಂಡಿರ್ತೀರಾ ಅದೇ ಇಮೇಲ್ ಸಿಗುತ್ತೆ. ಅಂಥ ಟೈಮ್ನಲ್ಲಿ ಇಮೇಲಿಂದ ಕೆಳಗೆ ಬನ್ನಿ, ಡಿಲೀಟ್ ಆಪ್ಷನ್ ಇರುತ್ತೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡೋದು, ಅದನ್ನು ಡಿಲೀಟ್ ಮಾಡ್ಬೋದು. ಅದೆಲ್ಲ ಕಾಣಿಸ್ಬೋದು
ನನಗೆ ಇಲ್ಲೊಂದೊಂದು ಇಮೇಲ್ ಸಿಕ್ಕಿದೆ, ಈ ಇಮೇಲ್ ಏನು ಮಾಡೋಣ, ಇಲ್ಲಿಂದ ಕಾಪಿ ಮಾಡೋಣ. ಆ್ಯಂಡ್ ಇಲ್ಲಿ ಏನು ಮಾಡ್ತೀನಿ, ಹ್ಯೂಬಿಗೆ ಬರ್ತೀನಿ, ಬಂದಂತರಲ್ಲಿ ಕಾಣಿಸಿರ್ಬೋದು ಇಮೇಲ್ನ ಪೇಸ್ಟ್ ಮಾಡಿದೆ, ಸೆಂಡ್ ವೆರಿಫಿಕೇಶನ್ ಕೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಇದೇನು ಮಾಡ್ತೀನಿ, ಇಲ್ಲಿಂದ ಒಂದು ಕ್ಯಾಪ್ಚನ ಕೇಳುತ್ತೆ ಕಾಣಿಸಿರ್ಬೋದು. ಈ ಒಂದು ಕ್ಯಾಪ್ಚನ ಇಲ್ಲಿಂದ ಸಾಲ್ವ್ ಮಾಡ್ಕೊಳ್ಳೋಣ. ಸಾಲ್ವ್ ಮಾಡಿದ್ರೆ ಕಾಣಿಸ್ತಾರಬಹುದು. ಇಲ್ಲಿಂದ ನಮ್ಮ ಹತ್ರ ಏನು ಕೇಳ್ತಾ ಇದೆ, ನಿಮಗೊಂದು ವೆರಿಫಿಕೇಶನ್ ಕೋಡ್ನ ಸೆಂಡ್ ಮಾಡಿದೀವಿ, ಅದನ್ನ ಚೆಕ್ ಮಾಡಿ ಅಂತ ಹೇಳಿದೆ. ನಿಮ್ಮ ಮತ್ತೆ ಇಲ್ಲಿಂದ ಕ್ರೋಮ್ಗೆ ಬನ್ನಿ, ಇಲ್ಲಿ ಕಾಣಿಸಿರ್ಬೋದು ಒಂದು ವೆರಿಫಿಕೇಶನ್ ಕೋಡ್ ಬಂದಿದೆ, ಕನ್ಫರ್ಮ್ ಯುವರ್ ರಿಜಿಸ್ಟ್ರೇಷನ್ ಅನ್ನೋದು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ಏನು ಮಾಡ್ತೀವಿ, ಇದು ಲೋಡಿಂಗ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಒಂದು ಒ ಟಿ ಪಿ ಬಂದಿರುತ್ತೆ, ಇಲ್ಲಿ ಕಾಣಿಸಿರ್ಬೋದು 310730. ಇಲ್ಲಿಂದ ಏನು ಮಾಡ್ತೀವಿ, ಇದನ್ನ ಟೈಪ್ ಮಾಡ್ತೀನಿ 310730. ಇದನ್ನ ಟೈಪ್ ಮಾಡಿದೆ ಆ್ಯಂಡ್ ಏನಾಯ್ತು, ಕಂಪ್ಲೀಟ್ ಆಯಿತು. ಅದಾದ ನಂತರ ನಿಮ್ಮ ಮೇನ್ ಅಕೌಂಟದ್ದು ರೆಫರಲ್ ಕೋಡ್ ಏನಿದೆ, ಆ ಒಂದು ರೆಫರಲ್ ಕೋಡ್ನ ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಕಾಣಿಸ್ಬೋದು ನಾನು ಪೇಸ್ಟ್ ಮಾಡಿದೆ. ಅದಾದ ನಂತರ ಇಲ್ಲಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ. ನಾನು ಪಾಸ್ವರ್ಡ್ನ ಕೂಡ ಕ್ರಿಯೇಟ್ ಮಾಡಿದೆ, ರೆಫರಲ್ ಕೋಡ್ನ ಹಾಕಿದ್ರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಕ್ಸಸ್ಫುಲ್ ರಿಜಿಸ್ಟರ್ ಅಂತ ಮೇಲೆ ಬಂತು, ಕಾಣಿಸ್ತಿರ್ಬೋದು. ಆ್ಯಂಡ್ ನಿಮ್ಮ ಹತ್ರದಿಂದ ಪರ್ಮಿಷನ್ನ ಕೇಳಬಹುದು, ಅಲೋ ಮಾಡ್ಕೊಳ್ಳಿ, ನೋ ವರೀಸ್, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಐಲ್ಯಾಂಡ್ ನಲ್ಲಿ ಮಾಡ್ತೀರಾ ಅಂದ್ರೆ ಆ್ಯಂಡ್ ಇಲ್ಲಿಂದ ಕಾಣಿಸ್ತಿರ್ಬೋದು. ಇವಾಗ ನೀವು ಮಾಡ್ಬೇಕಾದ್ರೆ ಇಲ್ಲಿಂದ ಸ್ವಲ್ಪ ವೇಟ್ ಮಾಡಿ, ಬಿಕಾಸ್ ನಮ್ಮ ಮೇನ್ ಅಕೌಂಟ್ ಇಂದ ಇವರೆಗೂ ನಮಗೇನಾಗಿಲ್ಲ, ನೋಟಿಫಿಕೇಶನ್ ಬಂದಿಲ್ಲ, ಸೈನ್ಅಪ್ ಕಂಪ್ಲೀಟೆಡ್. ಇಲ್ಲಿ ಕಾಣಿಸ್ತಿರ್ಬೋದು ಯು ಹ್ಯಾವ್ ಇನ್ವೈಟೆಡ್ ಫ್ರೆಂಡ್ಸ್ ಹ್ಯಾಸ್ ಬಿನ್ ಸೈನ್ಅಪ್ ಸಕ್ಸಸ್ಫುಲಿ ಅಂತ ಬಂತು. ಇಲ್ಲಿಂದ ಬ್ಯಾಕ್ ಮಾಡ್ತೀನಿ, ಈ ಅಪ್ಲಿಕೇಶನ್ನ ಮತ್ತೆ ಓಪನ್ ಮಾಡ್ತೀನಿ. ನೋಡಿ, ನೀವು ಇಲ್ಲಿಂದ ಹೊಸದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ನಿಮಗೊಂದು ಲಾಭ ಇದೆ. ಅದೇನಂದ್ರೆ ಇಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿಂದ ಒಂದು ಚೆಕ್ ಇನ್ ಆಪ್ಷನ್ ಬರುತ್ತೆ. ಆ್ಯಂಡ್ ಚೆಕ್ ಇನ್ ಆಪ್ಷನ್ ಬಗ್ಗೆ ಅಲ್ಲ, ಇಲ್ಲ ಬಿಗಿನರ್ ಟಾಸ್ಕ್. ಇಲ್ಲಿಂದ ಸೈನ್ಅಪ್ ರಿವಾರ್ಡ್ ನಿಮಗೆ $2 ಅದು ಕ್ಯಾಶ್ ಬ್ಯಾಕ್ ವೋಚರ್ ಅನ್ನ ಆತೆ ಸಿಗುತ್ತೆ. ಆ್ಯಂಡ್ ಅದ್ ಬಿಟ್ಟರೆ ನಿಮಗೆ ಇನ್ನ $2 ವೆರಿಫೈ ಮಾಡ್ತೀರಾ ಅಂದ್ರೆ ಇದನ್ನ ಕೂಡ ಪಡಿಬಹುದು. ಲೆವೆಲ್ 1 KYC ಮಾಡ್ತೀರಾ ಅಂದ್ರೆ ಕ್ಯಾಶ್ ಬ್ಯಾಕ್ ವೋಚರ್ ಇದು. ಅಂದ್ರೆ ನೀವು ಸ್ಪಾಟ್ ಟ್ರೇಡಿಂಗ್ ಮಾಡ್ತೀರಾ ಅಂದ್ರೆ ಅದರಲ್ಲಿ ಏನು ಫೀ ಕಟ್ ಆಗುತ್ತೆ, ಅದರಲ್ಲಿ ಅಪ್ ಟು $2 ವರೆಗೂ ನಿಮಗೆ ಏನಾದ್ರೆ ರಿಟರ್ನ್ ಸಿಗುತ್ತೆ. ಸೊ ಅದಾಯ್ತು, ಇವಾಗ ನಾನು ಮಾಡ್ತೀನಿ, ಇಲ್ಲ ಬ್ಯಾಕ್ ಮಾಡ್ತೀನಿ. ಬ್ಯಾಕ್ ಮಾಡಿದ ನಂತರ ನಮ್ಮ ಮೇನ್ ಹೂಬಿ ಅಕೌಂಟ್ ಏನಿತ್ತು ಇದನ್ನ ಏನು ಮಾಡೋಣ, ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ನಿಮಗೆ ನಾನು ಏನು ಮಾಡ್ತೀನಿ, ತೋರಿಸ್ತೀನಿ ನಮ್ಮ ರೆಫರ್ ಇಲ್ಲಿಂದ ಅಕೌಂಟ್ ಆಗಿದೆಯಾ ಇಲ್ವಾ ಅನ್ನೋದು. ಇಲ್ಲಿ ಕಾಣಿಸ್ಬೋದು ಮೇಲ್ಗಡೆ ನೋಟಿಫಿಕೇಶನ್ ಆಲ್ರೆಡಿ ನಿಮಗೆ ನಾನು ನೋಟಿಫಿಕೇಶನ್ ತೋರಿಸಿದ್ದೀನಿ. ಬಟ್ ಇಲ್ಲಿಂದ ಕಾಣಿಸ್ಬೋದು ಯುವರ್ ಇನ್ವೈಟೆಡ್ ಫ್ರೆಂಡ್ ಹ್ಯಾಸ್ ಸೈನ್ಡ್ ಅಪ್ ಅಂತ ಇಲ್ಲಿಂದ ಏನಾಗಿದೆ ಬಂದಿದೆ. ಓಕೆ, ಇಲ್ಲಿಂದ ಕಾಣಿಸ್ಬೋದು, ಇಲ್ಲಿಂದ ಕಾಣಿಸ್ಬೋದು Today 11:40 ಯು ಗಾಟ್ ಅ ಮಿಸ್ಟ್ರಿ ಬಾಕ್ಸ್ ಇಲ್ಲಿಂದ ಬಂದಿದೆ ಕೂಡ. ನಾನು ಮಾಡ್ತೀನಿ ಈ ಒಂದು ನೋಟಿಫಿಕೇಶನ್ ಇಲ್ಲಿಂದ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿಂದ ಮಾಡೋಣ, ಬ್ಯಾಕ್ ಹೋಗೋಣ. ಇವಾಗ ನೀವು ಮಿಸ್ಟ್ರಿ ಬಾಕ್ಸ್ ನಿಮಗೆ ನಿಮ್ಮ ಮೇನ್ ಅಕೌಂಟ್ಗೆ ಮಿಸ್ಟ್ರಿ ಬಾಕ್ಸ್ ಎಲ್ಲಿ ರಿಸೀವ್ ಆಗಿದೆ ಅದನ್ನ ಕೂಡ ತೋರಿಸ್ತೀನಿ. ಅದನ್ನ ಯಾವ ರೀತಿ ಚೆಕ್ ಮಾಡಬೇಕು ಅದಕ್ಕೋಸ್ಕರ ಮೇಲ್ಗಡೆ ಐಕಾನ್ ಕಾಣಿಸಿರ್ಬೋದು, ಪ್ರೊಫೈಲ್ ಐಕಾನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸಿರ್ಬೋದು ಮೈ ರಿವಾರ್ಡ್ಸ್, ಮೈ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಒಂದು ಮಿಸ್ಟ್ರಿ ಬಾಕ್ಸ್ ಬಂದಿರುತ್ತೆ. ಇಲ್ಲಿ ಗಿಫ್ಟ್ ಬಾಕ್ಸ್ ಕೂಡ ಬರ್ಬೋದು. ಇಲ್ಲಿ ಕಾಣಿಸಿರ್ಬೋದು ಗಿಫ್ಟ್ ಬಾಕ್ಸ್, ಅದೇ ರೀತಿ ಕಾಣಿಸಿರ್ಬೋದು ರೆಫರಲ್ ಮಿಸ್ಟ್ರಿ ಬಾಕ್ಸ್. ಇಲ್ಲಿಂದ ನಮಗೆ ಏನಾಗಿದೆ, ಇದು ರಿಸೀವ್ ಆಗಿದೆ. ಇದರಲ್ಲಿ ನಿಮಗೆ $0.5 ನಿಂದ ಹಿಡಿದು ಮ್ಯಾಕ್ಸಿಮಮ್ $2 ವರೆಗೂ ಒಂದು ಬಾಕ್ಸ್ ಇಂದ ರಿಸೀವ್ ಆಗ್ಬೋದು. ಅದನ್ನ ನಾವು ಏನ್ ಮಾಡೋಣ ನೋಡೋಣ. ಇಲ್ಲ ಓಪನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನನಗೇನಾಯ್ತು ಇವಾಗ ಕಾಣಿಸಿರ್ಬೋದು ಈ ರೀತಿಯಾಗಿ ರಿಸೀವ್ ಆಯಿತು. ಬಟ್ ಪ್ರಾಬ್ಲಮ್ ಏನಂದ್ರೆ ನನ್ನದು ಏನಾಗ್ತದೆ, ಐ ಪಿ ಡಿಟೆಕ್ಟ್ ಆಗ್ತಾ ಇದೆ, ಅದರಿಂದಾಗಿ ಈ ರೀತಿಯಾಗಿ ಆಗ್ತಾ ಇದೆ. ನೀವು ಟ್ರೈ ಮಾಡ್ಬೋದು, ನಿಮಗೆ ನಿಮ್ಮ ಲಕ್ಷ ಆಗಿತ್ತು ಅಂದರೆ ನಿಮಗೆ $2, $1.5, $0.5 ಈ ರೀತಿಯಾಗಿ ನಮಗ್ಬೋದು ರಿಸೀವ್ ಆಗಬಹುದು. ಅದಾದ ನಂತರ ಅನ್ಲಿಮಿಟೆಡ್ ಮಾಡೋದಕ್ಕೆ ನೀವು ಮಾಡಬೇಕಾದೇನು, ಐಲ್ಯಾಂಡದ್ದು ಏನಿದೆ ಅಕೌಂಟ್ ಇದೆ ಅದನ್ನು ಡಿಸ್ಟ್ರಾಯ್ ಮಾಡಿ, ಅಂದರೆ ಐಲ್ಯಾಂಡ್ ಪೂರ್ತಿ ಐಲ್ಯಾಂಡ್ನ ಡಿಸ್ಟ್ರಾಯ್ ಮಾಡಿ, ಅನ್ಇನ್ಸ್ಟಾಲ್ ಅಲ್ಲ ಡಿಸ್ಟ್ರಾಯ್ ಮಾಡಿ. ಆ್ಯಂಡ್ ಮತ್ತೆ ಏನು ಮಾಡಿ ಅದರಲ್ಲಿ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ, ಮತ್ತೆ ಕ್ರಿಯೇಟ್ ಮತ್ತೆ ಏನು ಮಾಡಿ ಹೂಬಿನ ಕ್ಲೋನ್ ಮಾಡ್ಕೊಂಡು ಮತ್ತೆ ಟ್ರೈ ಮಾಡ್ಬೋದು. ಇವಾಗ ಇಲ್ಲಿಂದ ಅರ್ನಿಂಗ್ ಮಾಡಿರೋದನ್ನ ವಿಡ್ರಾ ಯಾವ ರೀತಿ ಮಾಡ್ಬೇಕು ಅದನ್ನು ತೋರಿಸ್ತೀನಿ. ವಿಡ್ರಾಲ್ ಮಾಡೋದಕ್ಕೆ ಇಲ್ಲಿಂದ ಕಾಣಿಸ್ಬೋದು ವಿಡ್ರಾನ್ ಆಪ್ಷನ್, ವಿಡ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೇಳ್ತಾ ಇದೆ ಏನಂದ್ರೆ ಇಲ್ಲಿ ಕಾಣಿಸ್ಬೋದು ನಿಮ್ಮ ಹತ್ರ ವೆನ್ ದ ಟೋಟಲ್ ವ್ಯಾಲ್ಯೂ ರೀಚಸ್ ಅಟ್ಲೀಸ್ಟ್ 20 USDT, ಅಂದ್ರೆ ನಿಮ್ಮ ಹತ್ರ 20 USDT ನೀವು ಇಲ್ಲಿಂದ ಅರ್ನಿಂಗ್ ಮಾಡ್ತೀರಾ ಅಂದ್ರೆ ಇಲ್ಲಿಂದ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕೇಳುತ್ತೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನಮ್ಮ ಹತ್ರ ಹೇಳ್ತಾ ಇದ್ದು ಇವಾಗ ನಮ್ಮ ಹತ್ರ ಕಂಪ್ಲೀಟ್ ಇಲ್ಲ ಅನ್ನೋದು, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿದ ನಂತರ ಇನ್ಸ್ಟೆಂಟ್ ಆಗಿ ನಿಮ್ಮ ಅಮೌಂಟ್ ಏನಿದೆ ಆ ಅಮೌಂಟ್ ಏನಾಗುತ್ತೆ ನಿಮ್ಮ ಅಸೆಟ್ನಲ್ಲಿ ನಿಮ್ಮ ಸ್ಪಾಟ್ ಬ್ಯಾಲೆನ್ಸ್ಗೆ ಏನಾಗುತ್ತೆ ರಿಸೀವ್ ಆಗುತ್ತೆ ಸ್ಪಾಟ್ ಬ್ಯಾಲೆನ್ಸ್ಗೆ. ಅದಾಗಿದ ನಂತರ ನೀವು ಅದನ್ನ ಏನು ಮಾಡೋದಿಲ್ಲ, ಟ್ರೇಡ್ ಮಾಡ್ಬೋದು. TRX ಕನ್ವರ್ಟ್ ಮಾಡ್ಕೊಂಡು ಅದಕ್ಕೆ ಇದಕ್ಕೆ ಕನ್ವರ್ಟ್ ಮಾಡ್ಕೊಂಡು ಬ್ರಾನ್ಸ್ ಇರ್ಬೋದು, ವ್ಯಾಜ್ರಿಕ್ಸ್ ಇರ್ಬೋದು, ಇಲ್ಲ ಅಂದ್ರೆ ಕಾಯಿನ್ ಸ್ವಿಚ್ ಯಾವುದೇ ಇರ್ಬೋದು. ನೀವು ಐನಾರಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಯಾವ್ದು ಕನ್ವರ್ಟ್ ಮಾಡ್ಕೊಂಡು ಅದಕ್ಕೆ ಸೆಂಡ್ ಮಾಡ್ಕೊಂಡು ಇರ್ಬೋದು. ಅಲ್ಲಿಂದ ಐನಾರಿಗೆ ಈಸಿಯಾಗಿ ವಿಡ್ರಾಲ್ನ ಮಾಡ್ಕೊಬಹುದು. ಆಫರ್ ಏನೋ ಬೆಸ್ಟ್ ಆಗಿದೆ, ರಿವಾರ್ಡ್ಸ್ ಕೂಡ ಕೊಡ್ತಾ ಇದೆ. ಟ್ರೈ ಮಾಡಿ, ನಂದ್ರಲ್ಲಿ ಐಪಿ ಡಿಟೆಕ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ನಿಮಗೆ ರಿವಾರ್ಡ್ ಏನಾಯ್ತು ಕಮ್ಮಿ ಸಿಕ್ತು. ಇಲ್ಲ ಅಂದ್ರೆ ನಮಗೆ ಮಿನಿಮಮ್ $0.5 ನಿಂದ ಹಿಡಿದು $1.5, $2 ಕೂಡ ರಿಸೀವ್ ಆಗುತ್ತೆ. ಆ್ಯಂಡ್ ಈ ಆಫರ್ ಎಷ್ಟು ದಿನ ನಡೆಯುತ್ತೆ ನನಗೂ ಕೂಡ ಗೊತ್ತಿಲ್ಲ. ಟ್ರೈ ಮಾಡಿದ್ರೆ ಟ್ರೈ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹೊಸದಾಗಿ ಜಾಯ್ನ್ ಆಗಬೇಕು ಅಂದರೆ ಲಿಂಕಿಂದ ಡೌನ್ಲೋಡ್ನ ಮಾಡ್ಕೊಬೋದು, ಅಂದರೆ ಜಾಯ್ನ್ ಆಗ್ಬೋದು. ಇಲ್ಲ ನಿಮ್ದೆ ಆಲ್ರೆಡಿ ಅಕೌಂಟ್ ಇತ್ತು ಅಂದರೆ ಅದರ ರೆಫರ್ ಲಿಂಕ್ನ ಏನು ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಟ್ರೈ ಮಾಡಿ. ಅರ್ನಿಂಗ್ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಅರ್ನಿಂಗ್ ಆಗಿಲ್ಲ ಅಂದರೆ ನೋಡೋಣ, ಬೇರೆ ಆಫರ್ಸ್ ಕೂಡ ಬರ್ತಾ ಇರುತ್ತೆ. ಇದೊಂದೇ ಆಫರ್.